हेलो फ्रेंड्स, टेक्स्टार कन्नड चानल के स्वागत। इवत्तिन दिनदल्ली इंडियन मिलिट्री अकाडमी डेहराडून नेमकतिगळु आगिरुवंतद्दु ओट्टु निमगे इल्लि बंदुबिट्टु 188 हुद्देगळु इल्लि निमगे सिक्ता होगुत्तवे। 10th पीयूसी इतर मेलू सह हुद्देगळु इरुवंतद्दु। अदु एनेनु क्वालिफिकेशन बेकु मत्तु अदर ओंदु एज् एष्टु इरबेकु अदेल्लानू इवत्तु ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಲ್ಲಿದೆ, ಅಲ್ಲಿ ನಿಮ್ಮ ನೇಮಕಾತಿಗಳು ನಡೀತಾ ಇರ್ತವೆ. ಓಕೆ, ಇವಾಗ ಹುದ್ದೆ ಹೆಸರು, ಹುದ್ದೆಯ ಸಂಖ್ಯೆ ಮತ್ತು ಅದರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅದನ್ನೆಲ್ಲ ನೀವು ಇವಾಗ ನೋಡ್ತಾ ಹೋಗೋಣ. ಕುಕ್ ಸ್ಪೆಷಲ್ಲು ಇದು 19,900 63,800 ತನಕ ಸಂಬಳ ಸಿಗುತ್ತೆ. ಒಟ್ಟು ನಿಮಗೆ 12 ಹುದ್ದೆಗಳು ಇಲ್ಲಿ ಸಿಗ್ತಾ ಹೋಗ್ತವೆ. ಇದಕ್ಕೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ತಾ ಇದ್ದರೆ 10th ಕ್ಲಾಸನ್ನು ಮುಗಿಸಿರ್ಬೇಕಾಗುತ್ತೆ. 10th ಕ್ಲಾಸ್ ಹತ್ರ ಒಂದು ಈಕ್ವಲೆಂಟ್ ಮುಗಿಸಿದ್ರೆ ಸಾಕು, ಅರ್ಜಿಗಳನ್ನು ಹಾಕ್ಬೋದು. ಅಂದರೆ 10th ಕ್ಲಾಸನ್ನು ನೀವು ಮುಗಿಸಿದ್ರೆ ಸಾಕು, ಅರ್ಜಿಗಳನ್ನು ಹಾಕಬಹುದು. ಆಮೇಲೆ ಇದಕ್ಕೆ ನಿಮಗೆ ಕುಕ್ಕಿಂಗಲ್ಲಿ ನಾಲೆಡ್ಜ್ ಸಹ ಇರಬೇಕಾಗಿರುತ್ತೆ ಮತ್ತು ಅದರ ಒಂದು ಟ್ರೇಡ್ ಸರ್ಟಿಫಿಕೇಟ್ ಸಹ ನೀವು ಹೊಂದಿರಬೇಕಾಗಿರುತ್ತೆ. ಇನ್ನು ಇದಾದಮೇಲೆ ಕುಕ್ ಐ ಟಿ ಅಂತಿರುವಂಥದ್ದು, ಇದಕ್ಕೆ 19,900 ಅಂದಿರೋದು 63,800 ಸೇಮ್ ಸಂಬಳ ಸಿಗುತ್ತೆ. ಇಲ್ಲಿ ಟೋಟಲ್ 3 ಹುದ್ದೆಗಳು ಇರುವಂಥದ್ದು. ಇದಕ್ಕೂ ಸಹ 10th ಕ್ಲಾಸನ್ನು ಮುಗಿಸಿರಬೇಕು ಮತ್ತು ಇಂಡಿಯನ್ ಕುಕ್ಕಿಂಗಲ್ಲಿ ನಿಮಗೆ ಒಂದು ನಾಲೆಡ್ಜನ್ನು ನೀವು ಹೊಂದಿರಬೇಕಾಗುತ್ತೆ. ಕುಕ್ಕಿಂಗಲ್ಲಿ ನಾಲೆಡ್ಜ್ ಹೊಂದಿರಬೇಕು ಮತ್ತು ಅದರ ಒಂದು ಟ್ರೇಡ್ ಸರ್ಟಿಫಿಕೇಟ್ ಸಹ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತೆ. ಇನ್ನು MT ಡ್ರೈವರು, ಇದಕ್ಕೆ ಬಂದುಬಿಟ್ಟು 10 ಹುದ್ದೆ ಇರುವಂಥದ್ದು. ಇದಕ್ಕೆ ನೀವು 10th ಕ್ಲಾಸನ್ನು ಪಾಸ್ ಆಗಿರಬೇಕು ಮತ್ತು ಸಿವಿಲ್ ಡ್ರೈವಿಂಗ್ ಲೈಸೆನ್ಸನ್ನು ನೀವು ಹೊಂದಿರಬೇಕು. ಅದು ಹೆವಿ ವೆಹಿಕಲಲ್ಲಿ ನೀವು ಲೈಸೆನ್ಸನ್ನು ಹೊಂದಿರಬೇಕಾಗುತ್ತೆ ಮತ್ತು 2 ಇಯರ್ ಎಕ್ಸ್ಪೀರಿಯೆನ್ಸ್ ಸಹ ನೀವು ಡ್ರೈವಿಂಗಲ್ಲಿ ಹೊಂದಿರಬೇಕಾಗಿರುತ್ತೆ. ಇನ್ನು ಇದಾದಮೇಲೆ ಬೂಟ್ ಮೇಕರ್ ಅಥವಾ ರಿಪೇರಿಯರು, ಇದಕ್ಕೂ ಸಹ ಸೇಮ್ ಸಂಬಳ ಸಿಗುತ್ತೆ. ಇದಕ್ಕೆ 1 ಹುದ್ದೆ ಇರುವಂಥದ್ದು. ಇದಕ್ಕೆ 10th ಕ್ಲಾಸ್ ಅಥವಾ ಅದರ ಒಂದು ಇಕ್ವಲೆಂಟ್ ಅಂದರೆ 10th ಕ್ಲಾಸನ್ನು ಮುಗಿಸಿರೋ ಸಾಕು, ಅರ್ಜಿಗಳನ್ನು ಹಾಕ್ಬೋದು. ಪ್ಲಸ್ ಇದಕ್ಕೆ ಮೆಕ್ಯಾನಿಕಲ್ನಲ್ಲಿ ಇಕ್ವಿಪ್ಮೆಂಟ್ನ ಯೂಸ್ ಮಾಡೋದು ನಿಮಗೆ ಗೊತ್ತಿರಬೇಕಾಗುತ್ತೆ. LDC ಇರುವಂಥದ್ದು, LDC 3 ಹುದ್ದೆಗಳು ಇಲ್ಲಿ ಸಿಗ್ತಾ ಹೋಗ್ತಾ. ಇದಕ್ಕೆ 12th ಕ್ಲಾಸನ್ನು ಮುಗಿಸಿರ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇದಕ್ಕೆ PUC ಮುಗಿಸಿರ್ಬೇಕಾಗುತ್ತೆ. PUC ಮುಗಿಸಿದಕ್ಕೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಟೈಪಿಂಗ್ ನಾಲೆಜನ್ನು ಹೊಂದಿರಬೇಕಾಗುತ್ತೆ. 35 ವರ್ಡ್ ಪರ್ ಮಿನಿಟ್ನಂತೆ ನೀವು ಟೈಪ್ ಮಾಡಬೇಕಾಗುತ್ತೆ. 35 ವರ್ಡ್ಸಲ್ಲಿ ನೀವು 30 ವರ್ಡ್ ಪರ್ ಮಿನಿಟ್ ಅಂತೆ ನೀವು ಒಂದು ಟೈಪಿಂಗ್ನ ಮಾಡಬೇಕಾಗುತ್ತೆ. ಎವರೇಜ್ ನಿಮ್ಮದು 5 ಕೀ ಒಂದು ಡಿಪ್ರೆಷನ್ ಬರಬೇಕಾಗಿರುತ್ತೆ ಇಲ್ಲಿ. ಇದಾದಮೇಲೆ ಮಸಾಲ ಚಾಯ್, ಇದಕ್ಕೆ 18,000 ಹಿಡಿದು 56,900 ಸಂಬಳ ಸಿಗುತ್ತೆ. ಇದಕ್ಕೆ 2 ಹುದ್ದೆ ಇರುವಂಥದ್ದು. ಇದಕ್ಕೂ ಸಹ 10th ಕ್ಲಾಸನ್ನು ಮುಗಿಸಿರಬೇಕು ಪ್ಲಸ್ 1 ಇಯರ್ ಎಕ್ಸ್ಪೀರಿಯೆನ್ಸು ಮತ್ತು ಟ್ರೇಡ್ ಸಹ ಇದನ್ನು ಹೊಂದಿರಬೇಕಾಗುತ್ತೆ. ಸಂಬಂಧಪಟ್ಟ ಹುದ್ದೆಯಲ್ಲಿ ನೀವು 1 ವರ್ಷ ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕು, ಅದರ ಒಂದು ಟ್ರೇಡ್ ಸರ್ಟಿಫಿಕೇಟ್ನ ನೀವು ಹೊಂದಿರಬೇಕಾಗುತ್ತೆ. ಇನ್ನು ವೇಟರು, ಇದಕ್ಕೂ ಸಹ 18,000 56,900 ಸಹ ಸಂಬಳ ಸಿಗುತ್ತೆ. ಇದಕ್ಕೆ 11 ಹುದ್ದೆ ಇರುವಂಥದ್ದು. ಇದಕ್ಕೆ 10th ಕ್ಲಾಸನ್ನು ಮುಗಿಸಿರಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಟ್ರೇಡಲ್ಲಿ 1 ಇಯರ್ ಎಕ್ಸ್ಪೀರಿಯೆನ್ಸ್ ಸಹ ಹೊಂದಿರಬೇಕಾಗುತ್ತೆ. ವೇಟರಲ್ಲಿ ನೀವು 1 ಇಯರ್ ಎಕ್ಸ್ಪೀರಿಯೆನ್ಸ್ ಹೊಂದಿದ್ರೆ ಇದಕ್ಕೆ ಅರ್ಜಿಗಳನ್ನು ನೀವು ಹಾಕ್ಕೋಬೋದಾಗಿರುತ್ತೆ. ಇನ್ನು ಫಿಟ್ಟಿಂಗ್ ಮೇಲೆ 21 ಹುದ್ದೆ ಇರುವಂಥದ್ದು. ಇದಕ್ಕೆ 10th ಕ್ಲಾಸನ್ನು ಮುಗಿಸಿರಬೇಕಾಗಿರುತ್ತೆ ಮತ್ತು ಇದಕ್ಕೆ 1 ಇಯರ್ ನೀವು ಎಕ್ಸ್ಪೀರಿಯೆನ್ಸ್ನ ಹೊಂದಿರಬೇಕಾಗುತ್ತೆ. ಆಮೇಲೆ MTS ಸಫಾಯ ವಾಲ 26 ಹುದ್ದೆ ಇರುವಂಥದ್ದು. ಇದಕ್ಕೆ ಮೆಟ್ರಿಕುಲೇಷನ್ ಅಂದರೆ 10th ಕ್ಲಾಸನ್ನು ಮುಗಿಸಿರಬೇಕು, ಅರ್ಜಿಗಳನ್ನು ಹಾಕ್ಬೋದು. ಪ್ಲಸ್ ಇದಕ್ಕೆ 1 ಇಯರ್ ಎಕ್ಸ್ಪೀರಿಯೆನ್ಸು ಸಂಬಂಧಪಟ್ಟರಲ್ಲಿ ಟ್ರೇಡಲ್ಲಿ ನೀವು ಪಡ್ಕೊಂಡಿರಬೇಕು. 1 ಇಯರ್ ಎಕ್ಸ್ಪೀರಿಯೆನ್ಸ್ ಸಹ ಹೊಂದಿರಬೇಕಾಗುತ್ತೆ. ಇನ್ನು ಗ್ರೌಂಡ್ಸ್ ಮ್ಯಾನು, ಇದಕ್ಕೆ 46 ಹುದ್ದೆ ಇರುವಂಥದ್ದು. ಇದಕ್ಕೆ ಮೆಟ್ರಿಕುಲೇಷನ್ ಪಾಸ್ ಆಗಿರೋ ಸಾಕು ಅಂದರೆ 10th ಕ್ಲಾಸನ್ನು ಪಾಸ್ ಆಗಿರೋ ಸಾಕು, ಅರ್ಜಿಗಳನ್ನು ಹಾಕ್ಕೋಬೋದು. ಗ್ರೌಂಡ್ಸ್ ಮ್ಯಾನ್ ಆಗಿ ಡ್ಯೂಟಿ ಮಾಡಿರೋ ನಿಮಗೆ ಅನುಭವವನ್ನು ಹೊಂದಿರಬೇಕಂತ ಇಲ್ಲಿ ಹೇಳಿರುವಂಥದ್ದು. ಇನ್ನು JC ಆರ್ಡರ್ಲಿ 33 ಹುದ್ದೆ ಇರುವಂಥದ್ದು. ಇದಕ್ಕೆ ಮೆಟ್ರಿಕುಲೇಷನ್ ಪಾಸ್ ಆಗಿರೋ ಸಾಕು, ಅರ್ಜಿಗಳನ್ನು ಹಾಕ್ಬೋದು. ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ. ಇದಕ್ಕೆ 10th ಕ್ಲಾಸನ್ನು ಮುಗಿಸಿರೋ ಸಾಕು, ನೀವು ಇದಕ್ಕೆ ಅರ್ಜಿಗಳನ್ನು ಹಾಕ್ಬೋದು. ಇನ್ನು MTS ಚೌಕಿದಾರು 4 ಹುದ್ದೆ ಇರುವಂಥದ್ದು. ಇದಕ್ಕೆ ಸಹ 10th ಕ್ಲಾಸನ್ನು ಮುಗಿಸಿರೋ ಸಾಕು, ಅರ್ಜಿಗಳನ್ನು ಹಾಕ್ಬೋದು. ಪ್ಲಸ್ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರುವ ಟ್ರೇಡನ್ನು ಹೊಂದಿರಬೇಕಾಗುತ್ತೆ. ಇನ್ನು ಗ್ರೂಮು 7 ಹುದ್ದೆ ಇರುವಂಥದ್ದು. ಇದಕ್ಕೆ ಮೆಟ್ರಿಕುಲೇಷನ್ ಪಾಸ್ ಅಥವಾ ಇದು ಈಕ್ವಲೆಂಟ್ ಪಾಸ್ ಆಗಿರೋ ಸಹ ನಡೀತಿದೆ ಅಂದರೆ 10th ಕ್ಲಾಸನ್ನು ಪಾಸ್ ಆಗಿರೋ ಸಾಕು, ನೀವು ಅದಕ್ಕೆ ಅರ್ಜಿಗಳನ್ನು ಹಾಕ್ಕೋಬೋದು. ಪ್ಲಸ್ ಇದಕ್ಕೆ 1 ಇಯರ್ ಸಹ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಬಾರ್ಬರ್ 2 ಹುದ್ದೆ ಇರುವಂಥದ್ದು. ಇದಕ್ಕೂ ಸಹ ಮೆಟ್ರಿಕುಲೇಷನ್ ಅಥವಾ 10th ಕ್ಲಾಸ್ನ ಪಾಸ್ ಆಗಿ 1 ಇಯರ್ ಎಕ್ಸ್ಪೀರಿಯೆನ್ಸ್ನ ಹೊಂದಿರಬೇಕು ಅದಕ್ಕೆ ಸಂಬಂಧಪಟ್ಟ ಟ್ರೇಡಲ್ಲಿ. ಇನ್ನು ಇಕ್ವಿಪ್ಮೆಂಟ್ ರಿಪೇರರು 1 ಹುದ್ದೆ ಇರುವಂಥದ್ದು. ಇದಕ್ಕೆ 10th ಕ್ಲಾಸನ್ನು ಮುಗಿಸಿರಬೇಕಾಗುತ್ತೆ ಮತ್ತು ಇದಕ್ಕೆ ಇಕ್ವಿಪ್ಮೆಂಟ್ಸ್ನ ನೋಡ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಾ ಇರಬೇಕಾಗುತ್ತೆ. ಅಂದರೆ ಮೆಕ್ಯಾನಿಕಲ್ನಲ್ಲಿ ನೀವು ಇಕ್ವಿಪ್ಮೆಂಟ್ಸ್ನ ನೋಡ್ಕೋದಕ್ಕೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಬೈಸಿಕಲ್ ರಿಪೇರರು 3 ಹುದ್ದೆ ಇರುವಂಥದ್ದು. ಇದಕ್ಕೂ ಸಹ 10th ಕ್ಲಾಸನ್ನು ಮುಗಿಸಿರಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಟ್ರೇಡಲ್ಲಿ 2 ಇಯರ್ ಎಕ್ಸ್ಪೀರಿಯೆನ್ಸನ್ನು ನೀವು ಹೊಂದಿರಬೇಕಾಗುತ್ತೆ. ಇನ್ನು MTS 2 ಹುದ್ದೆ ಇರುವಂಥದ್ದು. ಅಂದರೆ ಮೆಸೆಂಜರು, ಅಂದರೆ ಸಂದೇಶಗಾರ ಅಂತ ಕರಿತೀವಿ, 2 ಹುದ್ದೆ ಇರುವಂಥದ್ದು. ಇದಕ್ಕೂ ಸಹ 10th ಕ್ಲಾಸನ್ನು ಮುಗಿಸಿರಬೇಕು ಪ್ಲಸ್ 1 ಇಯರ್ ಎಕ್ಸ್ಪೀರಿಯೆನ್ಸ್ನ ಹೊಂದಿರಬೇಕಾಗುತ್ತೆ. ಇನ್ನು ಲ್ಯಾಬೊರೇಟ್ರಿ ಅಟೆಂಡೆಂಟು 1 ಹುದ್ದೆ ಇರುವಂಥದ್ದು. ಇದಕ್ಕೂ ಸಹ 10th ಕ್ಲಾಸನ್ನು ಮುಗಿಸಿರಬೇಕು ವಿತ್ 10th ಕ್ಲಾಸಲ್ಲಿ ನೀವು ಸೈನ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ಓದಿರಬೇಕಾಗಿರುತ್ತೆ. ಅಂದರೆ ಸೈನ್ಸ್ ವಿಜ್ಞಾನ ಒಂದು ವಿಷಯವನ್ನು ನೀವು 10th ಕ್ಲಾಸಲ್ಲಿ ಓದಿರಲೇಬೇಕಂತ ಇಲ್ಲಿ ಹೇಳಿರುವಂಥದ್ದು. ಇನ್ನು ಈ ಥರ ಒಂದು ಏಜ್ ಲಿಮಿಟ್ ನೋಡ್ತಾ ಹೋದಾದರೆ 18ರಿಂದ 25 ವರ್ಷದ ಇದ್ದವರು ಅರ್ಜಿಗಳನ್ನು ಹಾಕಬಹುದು. SC ST ಮತ್ತು OBC ಅವರಿಗೆ 3 ವರ್ಷ ಏಜ್ ಲೈಸೆನ್ಸ್ ಸಹ ಇಲ್ಲಿ ಸಿಗ್ತಾ ಇರುವಂಥದ್ದು. ಇನ್ನು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡಿದರೆ ಇದಕ್ಕೆ ಎಕ್ಸಾಮ್ ಸಹ ಇರುವಂಥದ್ದು. ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. 2 ಅವರ್ದೊಂದು ಎಕ್ಸಾಮ್ ಇರುತ್ತೆ, ಅಂದರೆ 2 ತಾಸಿಂದೊಂದು ಎಕ್ಸಾಮ್ ಇರುತ್ತೆ. ಇದರಲ್ಲಿ ಸಬ್ಜೆಕ್ಟ್ನ ಏನೇನೆಲ್ಲ ಒಳಗೊಂಡಿರಬೇಕಂತ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ.
ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಸು 25 ಕ್ವಶನ್ 25 ಮಾರ್ಕ್ಸು, ಜನರಲ್ ಅವೇರ್ನೆಸ್ಸು 50 ಕ್ವಶನ್ 50 ಮಾರ್ಕ್ಸು, ಜನರಲ್ ಇಂಗ್ಲೀಷ್ 50 ಕ್ವಶನ್ 50 ಮಾರ್ಕ್ಸು, ನೊಮ್ಯಾರಿಕಲ್ ಆಪ್ಟಿಟ್ಯೂಡ್ 25 ಕ್ವಶನ್ 25 ಮಾರ್ಕ್ಸ್ ಇರುತ್ತೆ. ನಿಮ್ಮ ಒಂದು ರೈಟ್ ಆ್ಯಂಡ್ ಟೆಸ್ಟ್ ಯಾವ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂದರೆ ಇಂಗ್ಲೀಷ್ ಅಥವಾ ಹಿಂದಿ, ಎರಡರಲ್ಲಿ ಒಂದನ್ನು ನೀವು ಚೂಸ್ ಮಾಡ್ಕೊಂಡು ಈ ಒಂದು ರೈಟ್ ಆ್ಯಂಡ್ ಟೆಸ್ಟ್ನ ಬರೀಬೋದಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಸಬ್ಮಿಷನ್ ಆಗೋದಕ್ಕೆ ಅಪ್ಲಿಕೇಶನ್ ಫಾರ್ಮೆಟ್ ಈ ರೀತಿ ಇರುತ್ತದ್ದು. ಇದನ್ನು ನೀವು ಆಫ್ಲೈನ್ ಮೂಲಕ ತುಂಬೋದ್ರಿಂದ ಅಂದರೆ ನೀವು ಒಂದು ನಿಮ್ಮ ಒಂದು ಪೋಸ್ಟ್ ಆಫೀಸ್ ಮೂಲಕ ನೀವು ಇದನ್ನು ತುಂಬಿ ಕಳಿಸ್ಬೇಕಾಗುತ್ತೆ. ಆ ಫ್ರೆಂಡ್ಸ್ ಇತ್ತರ ಒಂದು ಲಾಸ್ಟ್ ಡೇಟ್ ನೋಡೋದಾದರೆ 45 ದಿವಸ, ಇವತ್ತಿಂದ ಹಿಡಿದು 45 ದಿವಸದೊಳಗಾಗಿ ನೀವು ಅರ್ಜಿಗಳನ್ನು ಹಾಕೋಬೋದಾಗಿರುತ್ತೆ. ಫ್ರೆಂಡ್ಸ್ ಇತ್ತರ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಈ ರೀತಿ ಇರುವಂಥದ್ದು. ಇದನ್ನ ನಾನು ಟೆಲಿಗ್ರಾಮ್ ಚಾನಲ್ ಸಹ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಅಪ್ಲಿಕೇಶನ್ ಸಹ ಹಾಕೋಬೋದು. ಇನ್ನು ಈ ಥರ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅಡ್ರೆಸ್ನ ಇಲ್ಲಿ ಯಾವುದೇ ರೀತಿ ಅವರು ಕೊಟ್ಟಿಲ್ಲ. ನೀವು ಏನು ಮಾಡ್ಬೇಕಂದ್ರೆ ಅಲ್ಲಿ ಕಮಾಂಡೆಟ್ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ಡೆಹ್ರಾಡೂನ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ಅದರ ಒಂದು ಅಡ್ರೆಸ್ ಪೂರ್ತಿ ಬರುತ್ತೆ. ಆ ಅಡ್ರೆಸ್ನ ತೊಗೊಂಬಿಟ್ಟು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅಡ್ರೆಸ್ನ ಹಾಕೋದು ಮೆನ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಇಲ್ಲಿ ಯಾವುದೇ ರೀತಿ ಅವರು ಅಡ್ರೆಸ್ನ ನೀಡಿಲ್ಲ, ಆದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ಡೆಹ್ರಾಡೂನ್ ಅಂತ ಅಲ್ಲಿ ಒಂದು ಅಡ್ರೆಸ್ ಬರುತ್ತೆ. ಆ ಅಡ್ರೆಸ್ನ ತೊಗೊಂಡು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಹಾಕುವಾಗ ಸೆಲ್ಫ್ ಅಟೆಸ್ಟೆಡ್ ಫೋಟೋಗ್ರಾಫ್ನ ಅಲ್ಲಿ ಅಂಟಿಸಬೇಕಾಗುತ್ತೆ. 3x5x4.5 cm ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ, ಅದಕ್ಕೆ ನೀವು ಸೆಲ್ಫ್ ಅಟೆಸ್ಟೆಡ್ ಒಂದು ಫೋಟೋಗ್ರಾಫ್ ಆಗಿರ್ಬೇಕಂತ ಹೇಳಿದ್ದಾರೆ. 2 ಫೋಟೋಗ್ರಾಫ್ನ ನೀವು ಪೋಸ್ಟಲ್ಲಿ ಹಾಕ್ಬೇಕಂತ ಸಹ ಇಲ್ಲಿ ಹೇಳಿರುವಂಥದ್ದು. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಗುತ್ತೆ ಇವತ್ತಿನ ಒಂದು ವಿಡಿಯೋ. ಇಷ್ಟ ಆಯ್ತು ಅಂದ್ಕೊತೀನಿ, ಇಷ್ಟ ಆಯ್ತು ಲೈಕ್ ಮಾಡಿ ಅಂತ ಹೇಳ್ತೀವಿ. ನಮಗೆ ಸಹ ಜಯ ಹಿಂದ್, ಜಯ ಕರ್ನಾಟಕ.